ಆದ್ರೆ ಪಕ್ಷ ಅವ್ರಿಗೆ ಉಸಿರು ಕೊಟ್ಟದ್ದು ಪಕ್ಷದ, ಆ ಪಕ್ಷ ಅವ್ರು ಸ್ವತಃ ಹೇಳಿದ್ದಾರೆ ಎಂದು ನಾವು ಬಿಟ್ಟು ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಗೇನಾದ್ರೆ ಆ ತಾಯಿ ಬೆಲೆ ಕುಡಿಸ್ತಾ ನಮ್ಗೆ ಆನಂದ. ಅದಕ್ಕೆ ಅವರು ಆ ತಾಯಿ ಕಡೆ ಜಲ್ದಿ ಹೋಗ್ಬೇಕು. ಅದಕ್ಕೆ ಆ ತಾಯಿ ಕೂಡ ಯೋಗ್ಯವಾದ ಸ್ಥಾನಮಾನ ಅವರಿಗೆ ಕೊಡಬೇಕೆಂಬ ಅಪೇಕ್ಷೆ ನಮ್ದಾಗಿದೆ. ಅದಕ್ಕೆ ಎಲ್ಲರೂ ಕೂಡ, ಯಾಕಂದ್ರೆ ಕರ್ನಾಟಕದಲ್ಲಿ ಬಹಳ ಒಂದು ಒಳ್ಳೆಯ ರಾಜಕಾರಣ ನೇತರಾಗಿ ಅವರು ಕಾರ್ಯವನ್ನು ಮಾಡಿದ್ರೆ ಅವರು ಕಾರ್ಯಗಳೇ ನಮಗೆ ಹೇಳ್ತಾ ಇದ್ದಾವೆ. ಅದಕ್ಕೆ ಹೆಚ್ಚಿನದಾಗಿ ಏನು ಹೇಳಬೇಕಾಗಿಲ್ಲ. ತಾವೆಲ್ಲ ಭಕ್ತ ಬಳಿಗೆ ನಿಲ್ಲಿದ್ದೀರಿ. ಮುಂದಿನ ಸರಿ ಎರಡು ಅಂದ್ರೆ ಇಬ್ರು ಉಭಯ ನೇತರಾಗಿ ಅಂದ್ರೆ ಉಭಯ ಲೀಡರ್ಸ್ ಗಳನ್ನ ಅಂದ್ರೆ ಇಬ್ಬರಿಗೆ ಆ ಒಂದು ಮಂತ್ರಿ ಸ್ಥಾನ ಆಗ್ಲಿ ಅಥವಾ ಒಂದು ಸ್ಥಾನವನ್ನ ಕರುಣಿಸಿಕೊಟ್ಟು ನೀವೆಲ್ಲ ಭಕ್ತ ಬಳಗ ಕೊಟ್ಟು ಮತ್ತೆ ಇಬ್ಬರು ಕರ್ಕೊಂಡು 5,000 ಮಂದಿ ಬರಬೇಕಾಗಿದೆ. ವ್ಯವಸ್ಥೆ ಮಾಡ್ತೀವಿ ನಾವು ಒಂದ್ 5,000 ಮಂದಿ. ಮತ್ತೆ ಮುಂದಿನ ಬರುವ ದಿನಮಾನಗಳಲ್ಲಿ ಈಗ ಮುಂದೆ ಎಲೆಕ್ಷನ್ ಆಗಿ ಅವಾಗೆಲ್ಲ ಇದಾಗಿ ಸ್ವತಃ ಅವ್ರಿಗೆ ಎತ್ಕೊಂಡು ಎಲ್ಲಾ ಭಕ್ತಾದಿಗಳನ್ನ ಈಶ್ವರಪ್ಪ ತರಬೇಕು. ತಮ್ಮ ಈ ಇದೆಲ್ಲ ಪೀಠ ತಮ್ಮದದ, ನಾವೆಲ್ಲ ನೀವೆಲ್ಲರೂ ಬಂದಾಗ ಪೀಠ ನಗ್ನಗ್ತಾ ಇರ್ತದೆ. ಅದಕ್ಕೆ ಎಲ್ಲ ಭಕ್ತ ಬಳಗ ದಿನಾಲು ಬರ್ತಾ ಹೋಗ್ತಾ ನಾವಾದ್ರೂ ಕೂಡ ಅಂತ ಎಲ್ಲ ಭಕ್ತರನ್ನ ನೋಡಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋದು ಸ್ವಲ್ಪ ಆ ಕಡೆ ಕಡೆ ಆಗ್ತಾ ಇದೆ. ಆದ್ರೂ ಸಹ ಇದು ನಮಗ್ ಪೀಠ ಅದ, ಇಲ್ಲಿ ವ್ಯವಸ್ಥೆ ಆ ಕಡೆ ಕಡೆ ಆದ್ರೂ ಸಹ ಇದು ನನ್ನ ಮನೆ ಅದ ಅಂತ ತಿಳ್ಕೊಂಡು ಎಲ್ಲ ಭಕ್ತ ಬಳಗ ಬಂದು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಮ್ ಕಡೆ ಬಂತು ಅವಶ್ಯ ನೀವ್ ಹೆಂಗನ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಪೀಠಕ್ಕೆ ಹೋಗ್ಲಿ. ಎಲ್ಲಾ ಭಕ್ತ ಬಳಗ ನಮ್ಮ ಕರ್ನಾಟಕದ ಶಿವಮೊಗ್ಗದ ಭಕ್ತ ಬಳಗ ಆ ಒಂದು ಭಾಗದ ಎಲ್ಲಾ ಭಕ್ತ ಬಳಗ ಬರ್ತಾ ಇದ್ದಾರೆ. ಆದ್ರೂ ಅವರೆಲ್ಲರಿಗೆ ದರ್ಶನಾಶೀರ್ವಾದ ನೀಡಬೇಕಂತೇಳಿ ಸನ್ನಿಧಿಯವರ ಆದೇಶ ಆಗಿರೋದ್ರಿಂದ ಅನೇಕ ಕಾರ್ಯಕ್ರಮಗಳ ಅಡಚಣೆ ಇದ್ದರೂ ಸಹ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ನಿನ್ನೆ ಸಾಯಂಕಾಲ ನಾವು ಇಲ್ಲಿ ದಯಮಾಡಿಸಿ ಇವತ್ತು ನಿಮಗೆ ದರ್ಶನಾಶೀರ್ವಾದವನ್ನು ಕೊಡ್ತಾ ಇದ್ದೀವಿ ಅಂದ್ರೆ ನಿಮ್ಮೆಲ್ಲರ ಭಕ್ತಿಯೇ ಕಾರಣ. ನಾವು ಜಯದೊಳಗೆ ಬರಬೇಕಾದ್ರೆ ಆ ಕಡೆ ಎಲ್ಲಾ ಕಾರ್ಯಕ್ರಮ ಬಿಟ್ಟು ಬರಬೇಕಾದ್ರೆ ನೀವು ಶಿವಮೊಗ್ಗದ ಭಕ್ತರ ಭಕ್ತಿ ಏನಾದ ಈಶ್ವರಪ್ಪನವರ ಪೀಠದ ಮೇಲಿದ್ದ ಭಕ್ತಿ ನಿಮ್ಮನ್ನ ನಮ್ಮನ್ನ ಜಗದೊಳಗೆ ಇಲ್ಲಿ ಎಳ್ಕೊಂಡು ಬಂದಿದೆ ಅಂತೇಳಿ ನಿಮಗೆ ನಾವು ಹೇಳ ಬಯಸ್ತಾ ಇದ್ವಿ. ಅದಕ್ಕೆ ನಿಮ್ಮ ಊರಿನ ಹೆಸರಿನಲ್ಲಿದೆ ಶಿವಮೊಗ್ಗ ಅಂದ್ರೆ ಬೇರೆ ಬೇರೆ ಹಳ್ಳಿಯವರು ಇರ್ಬೋದು ಆಸ್ಬಾಜು ಇದು ಮುಗಿಲಕ್ ಸಾಧ್ಯ ಇಲ್ಲ ಅಂತ ನಮಗೆ ಅನಿಸ್ತದೆ. ಯಾಕಂದ್ರೆ ಎಲ್ಲೆಲ್ಲಿ ತಮ್ಮ ಕಾಶಿ ಪೀಠದ ಏನೇನು ಕಾರ್ಯಕ್ರಮಗಳಾಗ್ಯಾವ ಅದು ಈಶ್ವರಪ್ಪನವರು ಬಿಟ್ಟು ಮಾಡಿಲ್ಲ ಅಂತ ನಮಗೆ ಅನಿಸ್ತದೆ. ನಮ್ಗೆ ಇದರಲ್ಲಿ ನೋಡಿದ್ರೆ ನಾವು ಯಾವಾಗಿಂದ ನೋಡ್ತಾ ಇದ್ದೀವಿ ಎಲ್ಲಿಯೂ ಕೂಡ ಇನ್ನೂ ಪೀಠದ ಮೇಲೆ ಬಂದಿದ್ದಿಲ್ಲ, ಅಲ್ಲಿಂದಲೂ ನೋಡ್ತಾ ಇದ್ದೀವಿ ತಮ್ಮ ಈಶ್ವರಪ್ಪನವರಿಗೂ ಮತ್ತು ಯಾವ ಕಾಶಿ ಪೀಠಕ್ಕೂ ಯಾವ ಗುರು ಶಿಷ್ಯರ ನಾಥ ಅವಿನಾಭಾವ ಸಂಬಂಧದ ರೀತಿಯಲ್ಲಿ ಯಾವ ತಂದೆ ಮತ್ತು ಮಗನ ಒಂದು ಸಂಬಂಧದಲ್ಲಿ ಈ ಒಂದು ಪೀಠದ ಸೇವೆ ಅವರಿಗೆ ಅನುಕೂಲ ಆಗಿ ದೊರೆತಿದೆ. ಅದರ ಜೊತೆಯಲ್ಲಿ ಯಾವ ತಾಯಿಯಂದರು ಕೂಡ ವಿಜಯಲಕ್ಷ್ಮಿ ಅವರು ರಾಜ್ಯಲಕ್ಷ್ಮಿ ತಾಯಿಯವರು ಕೂಡ ಜಯಲಕ್ಷ್ಮಿ ತಾಯಿಯವರು ಕೂಡ ಅಷ್ಟೇ ಅವರಿಗೆ ಸಹಕಾರಿಯಾಗಿ ಅವರಿಗೆ ಮೊಣಕಾಲದ ತ್ರಾಸ ಅಂದ್ರೆ ಸ್ವಲ್ಪ ನೆಡ್ಲಿಕ್ಕೆ ತ್ರಾಸ ಆದರೂ ಕೂಡ ಇಲ್ಲಿಗೆ ಮೂರನೇ ಸರ ನಾವು ನೋಡಿದ್ ಮೂರು ಸರ ಪೀಠಕ್ಕೆ ತಾಯಿಯವರು ಬಂದದ್ದು ನಮಗೆ ಬಟ್ಟಿ ಮೂರನೇ ಸರ ಅದಕ್ಕಿಂತ ಹೆಚ್ಚು ಬಂದಿರಬಹುದು. ಯಾವ ಅಲ್ಲಿ ಅಂತೂ ಸಮೀಪದಲ್ಲಿ ಎಲ್ಲೆಲ್ಲಿ ಜಗದ್ರೊಳ ಆಹ್ವಾನ ಮಾಡ್ತಾರೆ ಸಹಪತ್ನಿ ಸಹಿತ ಬಂದು ಪೀಠದ ಸೇವೆಯನ್ನ ಮಾಡಿದ್ದಾರೆ. ಅದರಲ್ಲಿ ಅದರ ಜೊತೆಗೆ ತಮ್ಮ ಯುವ ನಾಯಕರಾದ ಶ್ರೀಕಾಂತ್ ಅವರು ಕೂಡ ಕಾಂತೇಶ್ ಅವರು ಕೂಡ ಅವರು ಸಹ ಅಷ್ಟೇ ಗುರುವಿನ ಮೇಲೆ ಶ್ರದ್ಧೆ. ಯಾಕಂದ್ರೆ ಮನೆಯಲ್ಲೇ ಸಂಸ್ಕಾರ ಹಂಗಾದ. ಹಾಗೂ ನಿಮ್ಮೆಲ್ಲರಿಗೆ ಯಾವ ಈ ಯಾತ್ರೆಯನ್ನ ಮಾಡಿಸಿರುವ ಯಾವ ನಮ್ಮ ಕರ್ನಾಟಕದ ನಿಕಟಪೂರ್ವ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರಪ್ಪ ಅಣ್ಣ ಅವರೇ ಹಾಗೂ ನಿಮ್ಮೆಲ್ಲರಿಗೆ ಈ ಒಂದು ಯಾತ್ರದ ಮಾರ್ಗದರ್ಶನವನ್ನ ಮಾಡಿರುವ ಯಾವ ಮಹಾಲಿಂಗಯ್ಯ ಶಾಸ್ತ್ರೀಜಿ ಅವರೇ ಮತ್ತು ಇನ್ನೋರ್ವ ನಮ್ಮ ಈಶ್ವರಣ್ಣ ಅವರ ಚಿರಂಜೀವಿಯಾದ ಯಾವ ಯುವ ನೇತರಾದ ಕಾಂತೇಶ್ ಅವರೇ ಮತ್ತು ತಾಯಿಯವರೇ ಅವರು ಬಂದಿದ್ರು ಮತ್ತು ಬರೋದ ಅದರಲ್ಲಿ ಅನೇಕ ಕೆಲವೊಂದು ಶಿಷ್ಯ ಬೆಳೆದನ್ನ ಅಂದ್ರೆ ಕೆಲವೊಂದು ಅಲ್ಲಿಯ ಶಿವಮೊಗ್ಗದ ಕ್ಷೇತ್ರದವರನ್ನ ಕರ್ಕೊಂಡು ಸಹ ಬಂದಿದ್ರು. ಆದ್ರೆ ಅವರಿಗೆ ಅದು ಮನಸ್ಪೂರ್ವಕವಾಗಿ ಯಾತ್ರ ಆಗಿದ್ದಿಲ್ಲ, ಕಾರ್ಯಕ್ರಮಕ್ಕೆ ಸಹಭಾಗಿ ಆಗಿದ್ರು. ಮುಸ್ತೆ ಇನ್ನೊಂದು ಹೇಳಬೇಕಾದ್ರೆ ನಮ್ಮ ಉತ್ತರಾಧಿಕಾರಿಯ ಜಹೀರ್ ಸಹ ತಮ್ಮ ಶಿವಮೊಗ್ಗದಲ್ಲಿ ಯಾವ ಸಿಗ್ಗಾವಿಯಲ್ಲಿ ಸಿಗ್ಗಾವಿಯ ಸಮೀಪದ ಬಿಸ್ನಳ್ಳಿ ಗ್ರಾಮದಲ್ಲಿ ಯಾವ ಕಾಶಿ ಪೀಠದ ಹಿರಿಯ ಸನ್ನಿಧಿಯವರು ಈಶ್ವರಪ್ಪನವರ ಮೇಲೆ ಬಹಳಷ್ಟು ಪ್ರೇಮ ಅವರದು, ಅವರ ಮುಖಾಂತರವಾಗಿ ಕಾಶಿ ಪೀಠದ ಕಿರಿಯ ಜನರನ್ನು ಜಾಹೀರ್ ಮಾಡ್ರಿ ಅಂತೇಳಿ ಯಾವ ಈಶ್ವರಪ್ಪನವರೇ ನಮ್ಮನ್ನ ಜಾಹೀರ್ ಮಾಡಿದ್ರು. ಅವತ್ತೇ ಯೋಗಾಯೋಗವಾಗಿ ಈಶ್ವರಪ್ಪನವರು ಇಲ್ಲಿ ಬಂದಿದ್ರು ಆ ಒಂದು ಕಾರ್ಯಕ್ರಮಕ್ಕೆ.
ಬಂದಾಗ ಇಲ್ಲ ಕಾಶಿಯ ಕಿರಿಯ ಜಗದ್ರೊಳ ಇಲ್ಲಿ ಜಾಹೀರ್ ಮಾಡೋದದ, ಮುಂದ ಪಟ್ಟಾಭಿಷೇಕವೂ ನಿಮ್ಮ ನೀವು ಅಲ್ಲಿ ಬರಬೇಕು ಮಾಡಬೇಕು. ಆದ್ರೆ ಇವತ್ತ ನಿಮ್ಮ ಮುಖಾಂತರ ಅದು ಒಳ್ಳೆಯ ಶುಭ ಕಾರ್ಯ ಆರಂಭವಾಗಲಿ ಅಂತೇಳಿ ಯಾವ ಹಿರಿಯ ಶ್ರೀಗಳವರು ಹಿರಿಯ ಸನ್ನಿಧಿಯವರು ಅದನ್ನ ಆರಂಭ ಮಾಡಿದ್ರು. ಅಂದ್ರೆ ತಮ್ಮ ಕಾಶಿ ಪೀಠಕ್ಕೂ ಈಶ್ವರಣ್ಣರ ಒಂದು ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ. ಅವಾಗ ಅವರು ಒಂದು ದೀಕ್ಷದಲ್ಲಿದ್ದರು, ಅಯ್ಯಪ್ಪ ಸ್ವಾಮಿ ದೀಕ್ಷದಲ್ಲಿದ್ದರು. ನಮಗೆ ಅಲ್ಲಿ ಆಶ್ಚರ್ಯ ಅನಿಸ್ತು, ಯಾವ ರಾಜಕೀಯದವರು ಜಲ್ದಿ ದೀಕ್ಷೆ ಹಾಕೊಳ್ಳೋದು ಕಡಿಮೆ, ಕೆಲವೊಂದರಲ್ಲಿ ಅದಾರ ಇಲ್ಲವೆಲ್ಲ ನಾವು. ಯಾವ ಆಂಧ್ರದ ಡೆಪ್ಟಿ ಸಿಎಂ ಅವರು ಸಹ ದೀಕ್ಷೆ ಹಾಕೊಂಡು ಮನೆ ತಾನೆ ಅನೇಕ ಕಷ್ಟಗಳನ್ನು ಅನುಭವಿಸಿ ಯಾತ್ರೆಯನ್ನು ಮಾಡಿದರು, ಯಾವ ತಿರುಪತಿಯ ಬಾಲಾಜಿ ಯಾತ್ರೆ. ಅದಕ್ಕೆ ಈಗಿನ ಒಂದು ರಾಜಕಾರಣದಲ್ಲಿ ನೋಡಬೇಕಾದ್ರೆ ನಾವು ಯಾವ ಭಕ್ತಿ ಕಡಿಮೆ ಅದ. ಆದ್ರೆ ಇವರ ಒಂದು ಮನೆಯಲ್ಲಿ ನೋಡಿದ್ರೆ ನಮಗನಿಸ್ತದ ಅಲ್ಲಿ ರಾಜಕಾರಣ ಮನೆ ಅಂತ ಅನಿಸಲ್ಲ, ನಮ್ಮ ಭಕ್ತರ ಮನೆ ಅದ ಅಂತೇಳಿ ನಾವಲ್ಲಿ ಹೋಗ್ತಾ ಇರ್ತೀವಿ. ಅಷ್ಟು ಭಕ್ತಿ ಅವರಿನ ಒಂದು ಮನೆಯಲ್ಲಿ, ಒಂದು ಸಂಸ್ಕಾರ ಅಷ್ಟೊಂದು ಒಳ್ಳೆಯ ರೀತಿಯ ಸಂಸ್ಕಾರ ಅಲ್ಲಿ ಅದೇ ಇದೆ. ಅದರ ಜೊತೆಯಾಗಿ ಯಾವ ಶಿವಮೊಗ್ಗ ಕ್ಷೇತ್ರದಿಂದ ನಾವು ಈಗ ತಾನೆ ಯಾವ ಸೋಮಣ್ಣವರು ನಮ್ಗೆ ಈಗ ತಾನೆ ಅಣ್ಣವರಿಗೆ ಫೋನ್ ಮಾಡಿದಾಗ ಅವರು ಯಾತ್ರಾ ನೀವೇನು ಸುಗಮವಾಗಿ ಯಾತ್ರಾ ಮಾಡಬೇಕಾದ್ರೆ ರೈಲಿನ ಒಂದು ಸೌಕರ್ಯ ಯಾವ ಸೋಮಣ್ಣವರು ನಮ್ಮ ಕರ್ನಾಟಕದವರು ರೈಲ್ವೆ ಖಾತದಲ್ಲಿ ಇರೋದ್ರಿಂದ ನಿಮ್ಮೆಲ್ಲರಿಗೆ ಅನುಕೂಲ ಮಾಡಿಕೊಡ್ತಾರ. ಕೋಪಗೊಂಡು ಹೊರಗೆ ಬಂದಿರಬಹುದು, ಆದ್ರೆ ಅವರ ತಾಯಿ ಮಾತ್ರ ಅದು ಭಾರತೀಯ ಜನತಾ ಪಾರ್ಟಿನೇ ಅದ. ಯಾಕಂದ್ರೆ ಅವ್ರ ರಾಷ್ಟ್ರೀಯವಾಗಿ ಮಾತಾಡಲ್ಲ, ಅವ್ರು ಹುಟ್ಟಿದ್ದೇ ಅಲ್ಲಿರ್ತಾರೆ. ಅವರ ಇಡೀ ಜೀವನದಲ್ಲಿ ಅವರ ಶ್ವಾಸ ಪೂರ್ಣ ಬಿಜೆಪಿ ಮಯವಾಗಿದೆ. ಅವರ ಸಿಹಿ ಸೊನ್ನೆ ನೇಮಕ ಮಾತ್ರ ಹೊರಗೆ ಬಂದಂಗೆ ಕಾಣಿಸ್ತದ. ಅವರು ಸ್ವತಃ ಜಾಹೀರ್ ಮಾಡಿ ನಿಮ್ಮೆಲ್ಲರಿಗೆ ಹೇಳಿದ್ದಾರೆ, ನಾ ಏನ್ ಹೊರಗೆ ಬಂದ್ರು ಸಹ ನನ್ನ ಲಕ್ಷ್ಯ ಮಾತ್ರ ನನ್ನ ಉಸಿರೇ ಬಿಜೆಪಿ ಅಂತ, ಭಾರತೀಯ ಜನತಾ ಪಾರ್ಟಿನೇ ನನಗೆ ಉಸಿರು ನೀಡ್ಯದ. ಆ ಒಂದು ಜನತಾ ಪಾರ್ಟಿ ಬಿಟ್ಟು ನಾವು ಹೊರಗಿಲ್ಲ ಅಂತೇಳಿ ಅವರು ಸ್ವತಃ ಕೂಡ ಜಾಹೀರ್ ಮಾಡಿದ್ದಾರೆ. ಅದಕ್ಕೆ ತಮ್ಮೆಲ್ಲಾ ಜನತೆಗೆ ಒಂದು ಹೇಳೋದು, ಈಗಿನ ಸದ್ಯದ ಒಂದು ನಾರ ಇಲ್ಲಿಂದೇ ಹೋಗ್ಯದ. ಯಾವ ಉತ್ತರ ಪ್ರದೇಶದಿಂದ ಮೊನ್ನೆ ತಾನೆ ಕರ್ನಾಟಕ ಆಗಿರೋದು, ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣದ ಎಲೆಕ್ಷನ್ ಆಗಿರ್ಬೋದು, ಅಲ್ಲಿ ಒಂದು ನಾರ ಅದು ಸತ್ಯದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅದರ ಪರಿಣಾಮ ಬೀರಿದೆ. ಅದೇನಂತ ಹೇಳಿದ್ರೆ ಕಟಿಂಗೆತ್ತು ಬಟ್ ಪಟೆಂಗೆತ್ತು ಕಟಿಂಗ್. ಈ ಒಂದು ನಾರ ಅದು ಇಲ್ಲಿ ಉತ್ತರ ಪ್ರದೇಶದಿಂದನೇ ಹೊರಗೆ ಬಂದದ. ಆ ಒಂದು ನಾರದ ಏನು ಸಂದೇಶ ಕೊಡ್ತಾ ಇದೆ ಅಂತ ಕೇಳಿದ್ರೆ, ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಭಾವನೆಯಿಂದ ನಾವು ಇರಬೇಕಾಗಿದೆ. ನಾವು ಇಲ್ಲಿ ಒಳ ಪಂಗಡದಲ್ಲಿ ಅನೇಕ ನಾವು ವೀರಶೈವರಾಗಿರ್ಬೋದು, ಹಾಲ್ಮತ ಸಮಾಜ ಆಗಿರ್ಬೋದು, ಕುರುಬ ಸಮಾಜ ಆಗಿದ್ದು, ಒಕ್ಕಲಿಗ ಸಮಾಜ ಆಗಿರ್ಬೋದು, ಇನ್ನು ಅನೇಕ ಸಮಾಜಗಳು ಕರ್ನಾಟಕದಲ್ಲಿ ನಾನಾ ತರದ ಎಲ್ಲಾ ಸಮಾಜಗಳ ಬಾಂಧವರದ, ಎಲ್ಲಾ ಸಮಾಜದ ಮತದಾರರದ. ಆದ್ರೆ ಅವರು ಮೂಲ ಮಾತ್ರ ನಾವೆಲ್ಲರೂ ಹಿಂದೂಸ್ತಾನ.